सक्करे नाडु मंड्यदल्लू कूड जोर आगता इदे कावेरिया कदन मंड्यदल्ली इवत्तू कूड मुंदुवर्दिदे प्रतिभटने विविध संघटनेगळिंद कावेरिगागि होराटवन्न नडेसलागता इदे नाळे मंड्य संपूर्ण बंद्गे संघटनेगळु निर्धारवन्न माडि कावेरी नीरु तमिळुनाडिगे हरियोदक्के तीव्र विरोधवन्न व्यक्तपडिसलागता इदे कावेरी विचार सुप्रीम तीर्पन्न खंडिसि नाळे मंड्य बंद्गे निर्धारवन्न माडलागिदे मंड्य बंद के करे मंड्य जिला रैत हित रक्षणा समिति राजकीय मुखंड वर्तक संघटने मुखंड सभ्यी बंद रूपुरेश बे चर्चा आन अधिकृत ना मंड्य बंद के करियनते संघटने निर्धार ना मंड्य बंद नोण अंत ಆದರೆ ಅದರ ಸ್ವರೂಪ ಯಾವ ರೀತಿಯಾಗಿರಬೇಕು ತೀವ್ರ ಸ್ವರೂಪವನ್ನ ಹೊಂದಿರಬೇಕು ಕಾರಣ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೆಸೆ ಮುಟ್ಟಿಸಬೇಕು ಅಂತ ಮತ್ತು ಪಕ್ಷಾತೀತವಾಗಿ ಈ ಒಂದು ಬಂದ್ಗೆ ಎಲ್ಲರೂ ಸಹಕರಿಸಬೇಕು ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇನ್ನೊಂದು ಮತ್ತೊಂದು ಇದೆಲ್ಲವನ್ನ ಬದಿಗಿಟ್ಟು ಎಲ್ಲರೂ ನಾವು ರೈತರು ಅನ್ನೋದು ರೈತರ ಪರವಾಗಿ ಧ್ವನಿ ಎತ್ತಬೇಕು ಅನ್ನುವಂತದ್ದು ತಿಳ್ಕೊಂಡು ಈ ಪ್ರತಿಭಟನೆಗೆ ಸಾಥ್ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಕೈಗೊಳ್ಳತಾ ಇದ್ದಾರೆ ನಾಳೆ ಮಂಡ್ಯ ಬಂದನ್ನ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ ಹಾಗಾಗಿ ಬಂದ್ಗೆ ಸಂಬಂಧಪಟ್ಟಂತೆ ಇವತ್ತೊಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಯಾಕಂದ್ರೆ ಇವತ್ತು ಮತ್ತೊಂದು ಸುತ್ತಿನ ಸಭೆ ಇದೆ ಎಲ್ಲ ಸಂಘಟನೆಗಳು ಒಗ್ಗೂಡಬೇಕು ರೈತ ಸಂಘಗಳಿದೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡುತ್ತಿರುವಂತ ರೈತರು ಇದ್ದಾರೆ ಕನ್ನಡಪರ ಸಂಘಟನೆಗಳು ಇವೆ ಎಲ್ಲಾ ಸಂಘಟನೆಗಳು ಒಂದಾಗಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಇವತ್ತೊಂದು ಅಂತಿಮ ಮೀಟಿಂಗ್ ಇದೆ ಈ ಮೀಟಿಂಗ್ ನಲ್ಲಿ ಅಧಿಕೃತವಾಗಿ ತಿಳಿಸಲಾಗುತ್ತೆ ನಾಳೆ ಮಂಡ್ಯ ಬಂದ್ ಹೇಗ್ ನಡೆಯುತ್ತೆ ಏನ್ ಕಥೆ ಅನ್ನೋದ್ರ ಬಗ್ಗೆ ಮತ್ತು ಇದಕ್ಕೆ ಯಾವೆಲ್ಲ ರಾಜಕೀಯ ನಾಯಕರು ಸಾಥ್ ನೀಡುತ್ತಾರೆ ಸಿನಿಮಾ ಸ್ಟಾರ್ಸ್ ಗಳು ಕೂಡ ಈ ಮಂಡ್ಯ ಬಂದ್ ಗೆ ಕರೆ ಕೊಡ್ತಾರಾ ಸಾಥ್ ನೀಡುತ್ತಾರಾ ಅನ್ನೋದು ಕೂಡ ಪ್ರಶ್ನೆ ಯಾಕೆ ಅಂತಂದ್ರೆ ಮಂಡ್ಯಕ್ಕೂ ಮತ್ತು ಸ್ಯಾಂಡಲ್ವುಡ್ ಗೂ ಒಂದು ಅವಿನಾಭಾವ ಸಂಬಂಧ ಇದೆ ನಮ್ಮ ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ಹಲವು ಅಭಿಮಾನಿ ಬಳಗ ಇರುವಂತದ್ದು ಮಂಡ್ಯದಲ್ಲಿ ಅದರ ಜೊತೆಗೆ ದೊಡ್ಡ ದೊಡ್ಡ ಸ್ಟಾರ್ ಗಳನ್ನು ಕೊಟ್ಟಂತ ನೆಲ ಅಂತಂದ್ರೆ ಅದು ಮಂಡ್ಯ ಮತ್ತು ಎಲೆಕ್ಷನ್ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಟಾರ್ಸ್ ಗಳು ಹೋಗಿ ಪ್ರಚಾರವನ್ನ ಮಾಡೋದು ಇದೇ ಮಂಡ್ಯದಲ್ಲಿ ಹಾಗಾಗಿ ಈ ಬಾರಿನು ಹೋಗ್ತಾರಾ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ನೆನ್ನೆಯಿಂದಲೂ ಕೂಡ ಪ್ರತಿಭಟನೆ ಸ್ವರೂಪ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಕಳೆದ 2 ತಿಂಗಳಿಂದ ಪ್ರತಿಭಟನೆ ನಡೆಯತಾ ಇದ್ರೂನು ನೆನ್ನೆ ತೀರ್ಪಿನ ನಂತರ ಪ್ರತಿಭಟನೆ ಸ್ವರೂಪ ಚೇಂಜ್ ಆಗ್ತಾ ಇದೆ ಈಗ ನಾಳೆ ಮಂಡ್ಯ ಬಂದನ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ತರ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಲ್ಲಾ ಸಂಘಟನೆಗಳು ಒಗ್ಗಟ್ಟಾಗಿದ್ದಾರಾ ಇದು ಒಮ್ಮತದ ನಿರ್ಧಾರನ ಯಾರೆಲ್ಲ ಭಾಗಿ ಆಗ್ತಾರೆ ಯಾರೆಲ್ಲ ಸಾಥ್ ನೀಡುತ್ತಾರೆ ಈ ಬಂದ್ಗೆ ನಿತಿ ನಿನ್ನೆ ಏನು ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತು ಪ್ರತಿನಿತ್ಯ 5000 ಕ್ಯೂಸೆಕ್ಸ್ ನ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂತ ಹೇಳಿ ಆ ಆದೇಶದ ವಿರುದ್ಧ ಈಗಾಗಲೇ ಮಂಡ್ಯ ಜಿಲ್ಲಾದ್ಯಂತ ಆಕ್ರೋಶ ಕಟ್ಟೆ ಹೊಡೆದಿರತಕ್ಕಂತದ್ದು ಏನು ಶಾಂತಿಯುತವಾಗಿ ಅಲ್ಲಲ್ಲಿ ನಡೆಸಿದಂತ ಪ್ರತಿಭಟನೆ ನಿನ್ನೆಯಿಂದ ತೀವ್ರ ಸ್ವರೂಪವನ್ನು ಕೂಡ ಪಡೆಕೊಂಡಿರತಕ್ಕಂತದ್ದು ಕೇವಲ ಮಂಡ್ಯ ಜಿಲ್ಲೆಗಷ್ಟೇ ಅಲ್ಲ ಮೈಸೂರು ಚಾಮರಾಜನಗರ ಬೆಂಗಳೂರು ಹೀಗೆ ರಾಜ್ಯದ ನಾನಾ ಭಾಗಗಳಿಗೂ ಕೂಡ ಈ ಹೋರಾಟ ವಿಸ್ತರಣೆ ಆಗಿರತಕ್ಕಂತದ್ದು ಇವತ್ತು ಏನು ಕೇವಲ ಕಾವೇರಿ ಹೋರಾಟಕ್ಕೆ ಅಂತ ಹೇಳಿ ಮಂಡ್ಯ ಜನರು ಮಾತ್ರ ಸಂಕಷ್ಟಕ್ಕೆ ಸಿಲುಕಿದರೆ ಅವರು ಮಾತ್ರ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿರತಕ್ಕಂತದ್ದು ಸರಿಯಲ್ಲ ಇದು ಬೆಂಗಳೂರಿನ ಜನ ಅತ್ಯಂತ ಹೆಚ್ಚು ಪಾಲ್ದಾರರು ಇರತಕ್ಕಂತದ್ದು ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ ಪ್ರತಿನಿತ್ಯ ಕಾವೇರಿ ನೀರನ್ನ ಅಲ್ಲಿ ಇಲ್ಲಿಂದಾನೆ ಮಂಡ್ಯದಿಂದಾನೆ ಹರಿಸತಕ್ಕಂತದ್ದು ಇಲ್ಲಿ ಇರತಕ್ಕಂತ ಬೆಂಗಳೂರಿನ ಜನರು ಕೇವಲ ಸುಮ್ಮನೆ ಇರತಕ್ಕಂತದ್ದು ಸರಿಯಲ್ಲ ಮೌನವಾಗಿರತಕ್ಕಂತದ್ದು ಸರಿಯಲ್ಲ ಹೀಗಾಗಿ ಅವರಿಗೂ ಕೂಡ ಸಮಸ್ಯೆ ಬಿಸಿ ತಟ್ಟಬೇಕು ಅಂತ ಹೇಳಿ ಇವತ್ತು ಕರ್ಣಪರ ಸಂಘಟನೆಗಳು ಇವತ್ತು ಏನು ಬೆಂಗಳೂರು ಜಲಮಂಡಳಿಯ ಪಂಪ್ ಹೌಸ್ ಏನಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ತೊರೆಕಾಡ್ನಳ್ಳಿ ಅಂತ ಹೇಳಿ ತೊರೆಕಾಡ್ನಳ್ಳಿಯ ಪಂಪ್ ಹೌಸ್ ಗೆ ಜಲಮಂಡಳಿಗೆ ಇವತ್ತು ಮುತ್ತಿಗೆಯನ್ನು ಹಾಕಿರ್ತಕ್ಕಂಥದ್ದು ಬೆಂಗಳೂರಿನಿಂದ ವಿವಿಧ ಕರ್ಣಪರ ಸಂಘಟನೆಗಳು ತೊರೆಕಾಡ್ನಳ್ಳಿ ಪಂಪ್ ಹೌಸ್ ಗೆ ಭೇಟಿ ಆಗಮಿಸಿ ಇವತ್ತು ಅಲ್ಲಿಗೆ ಕಚೇರಿಗೆ ಒಂದು ಮುತ್ತಿಗೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇದು ಸಂಕಷ್ಟ ಕೇವಲ ಮಂಡ್ಯ ಜಿಲ್ಲೆಯ ಜನರಿಗೆ ಮಾತ್ರ ತಟ್ಟದ್ರ ಸಾಲದು ಇದು ಬೆಂಗಳೂರಿನ ಜನರಿಗೂ ಕೂಡ ತಟ್ಟಬೇಕು ಹೀಗಾಗಿ ಪ್ರತಿಯೊಬ್ಬರು ಕೂಡ ಕಾವೇರಿಯ ಅವಲಂಬಿಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅನ್ನೋದು ಅವರ ಆಗ್ರಹ ಆಗಿರ್ತಕ್ಕಂಥದ್ದು ಸರ್ಕಾರ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬಾರದು ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಜೊತೆಗೆ ಏನು ಕರ್ನಾಟಕದ ರೈತರ ಹಿತವನ್ನ ಕಾಪಾಡಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನ ಮಾಡೇ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಪಂಪ್ ಹೌಸ್ ನಿಂದ ಬೆಂಗಳೂರಿಗೆ ನೀರನ್ನ ಬಿಡಬಾರದು ಅನ್ನೋ
ಆಗ್ರಹವನ್ನ ಮಾಡುತ್ತಿರತಕ್ಕಂತದ್ದು. ಮತ್ತೊಂದೆಡೆ ಇವತ್ತಿನ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಸಭೆ ಏನು ಪ್ರತಿಭಟನಾ ಧರಣಿ ಏನಿದೆ ಆ ಧರಣಿ ಸ್ಥಳಕ್ಕೆ ಇವತ್ತು ಆದಿಚುಂಚನಗಿರಿ ಮಠಾಧೀಶರು ಕೂಡ ಆಗಮಿಸತಕ್ಕಂತದ್ದು. ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಮತ್ತೆ ಕೊಮ್ಮರಳ್ಳಿ ಸಾಕಾ ಮಠದ ಪುರುಷೋತ್ತಮಾನಂದ ಸ್ವಾಮೀಜಿ ಅವರು ಕೂಡ ಇವತ್ತು ಪಾಲ್ಗೊಳ್ತಾರೆ ಅನ್ನೋ ಮಾಹಿತಿಯನ್ನ ಮಠದ ಆಡಳಿತ ಮಂಡಳಿ ಹೊರಡಿಸಿರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪನ ಪಡ್ಕೊಳ್ಳುವಂತ ಸಾಧ್ಯತೆ ಇರತಕ್ಕಂಥದ್ದು. ಇವತ್ತು ಸುಮಾರು 11 ಗಂಟೆ ಸುಮಾರಿಗೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಏನು ಧರಣಿ ಸ್ಥಳ ಏನಿದೆ, ವಿಶ್ವೇಶ್ವರ ಪ್ರತಿಮೆ ಎದುರೆ ಮಾಡ್ತಿರ್ತಕ್ಕಂಥ ಧರಣಿ ಸ್ಥಳದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಮತ್ತೆ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರು ಅವರಿಬ್ಬರು ಜೊತೆಗೆ ಏನು ಯಂಗ್ ರೆಬಲ್ ಸ್ಟಾರ್ ಆಗಿರ್ತಕ್ಕಂಥ ನಟ ಚಿತ್ರನಟ ಅಭಿಷೇಕ್ ಅಂಬರೀಶ್ ಅವರು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಇವತ್ತಿನ ಕಾವೇರಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಇರತಕ್ಕಂಥದ್ದು. ಮತ್ತೊಂದೆಡೆ ನಾಳೆ ಮಂಡ್ಯ ಬಂದ್ಗೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಕರೆ ಕೊಟ್ಟಿರ್ತಕ್ಕಂಥದ್ದು. ನಾಳೆಯ ಬಂದ್ನ ರೂಪುರೇಷೆಯನ್ನ ಸಿದ್ಧತೆ ಏನು ಸಭೆ ಅದಕ್ಕೆ ರೂಪುರೇಷೆಯನ್ನ ಸಿದ್ಧ ಮಾಡಬೇಕು ಅಂತೇಳಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಅದೇ ಸ್ಥಳದಲ್ಲಿ ಕರೆದಿರ್ತಕ್ಕಂಥದ್ದು. ಈ ಒಂದು ಸಭೆಗೆ ವರ್ತಕರು, ವಿವಿಧ ಸಂಘಟನೆಗಳ ಮುಖಂಡರು ಎಲ್ಲರನ್ನು ಕೂಡ ಆಟೋ ಚಾಲಕರು ಮಾಲೀಕರು ಹೀಗೆ ವಿವಿಧ ಪೆಟ್ರೋಲ್ ಬಂಕ್ ಮಾಲೀಕರು ಹೋಟೆಲ್ ಮಾಲೀಕರು ಎಲ್ಲರನ್ನು ಕೂಡ ಇವತ್ತಿನ ಸಭೆಗೆ ಬರಬೇಕು, ಪಕ್ಷಾತೀತವಾಗಿ ಎಲ್ಲಾ ಸಂಘಟನೆಗಳು ಕೂಡ ಪಾಲ್ಗೊಳ್ಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವತ್ತಿನ ಸಭೆಯಲ್ಲಿ ನಾಳೆಯ ಬಂದು ಯಾವ ರೀತಿ ಇರಬೇಕು ಮತ್ತೆ ಯಾವ ನಿಟ್ಟಿನಲ್ಲಿ ಹೋರಾಟವನ್ನ ಮುಂದಿನ ಹೋರಾಟವನ್ನ ನಿರ್ಧಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತು ನಿರ್ಧಾರ ಆಗುವಂತದ್ದು. ಜೊತೆಗೆ ಏನು ಈಗಾಗಲೇ ಏನು ವಿವಿಧ ಸಂಘಟನೆಗಳು ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾವೆ, ಅವು ಕೂಡ ಸಾಕಷ್ಟು ಒಂದು ಹೋರಾಟಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಶ್ರೀರಂಗಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕೂಡ ಒಂದು ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಆದೇಶವನ್ನ ಜೊತೆಗೆ ಇವತ್ತಿನ ಏನು ಸಚಿವ ಸಂಪುಟ ಸಭೆ ಇದೆ, ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಇಂದಿನ ಸಭೆಯಲ್ಲಿ ಕೊಡ್ತಕ್ಕಂಥದ್ದು. ಕೆಲವೊಂದು ನಿರ್ಣಯಗಳನ್ನ ಕೈಗೊಂಡು ಸರ್ಕಾರಕ್ಕೆ ಕೊಡುವಂಥದ್ದು, ಯಾಕಂತೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಬಾರ್ದು, ಒಂದು ವಿಶೇಷ ಅಧಿವೇಶನ ತುರ್ತು ಅಧಿವೇಶನವನ್ನ ಕರಿಬೇಕು, ಒಂದು ನೀರನ್ನ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ಒಂದು ಈ ಹಿಂದೆ ತೆಗೆದುಕೊಂಡಂತೆ ಒಂದು ಸುಗ್ರೀವಾಜ್ಞೆಯನ್ನ ತೆಗೆದುಕೊಂಡು ಒಂದು ದೃಢವಾದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಂದ್ ವೇಳೆ ಏನಾದ್ರೂ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ನೀರನ್ನ ಬಿಡುವಂತ ನಿರ್ಧಾರವನ್ನ ಕೈಗೊಂಡಿದ್ದೇ ಆದಂತ ಸಂದರ್ಭದಲ್ಲಿ ಮತ್ತಷ್ಟು ಹೋರಾಟ ತೀವ್ರಗೊಳ್ಳುವಂತ ಸಾಧ್ಯತೆ ನಿಚ್ಚಳವಾಗಿರ್ತಕ್ಕಂಥದ್ದು. ನೀತಿ ಶಶಿಕುಮಾರ್, ಇನ್ನು ಈ ಬಂದ್ಗೆ ಅಥವಾ ಈ ಪ್ರತಿಭಟನೆಗೆ ಪಕ್ಷಾತೀತವಾಗಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಸಂಘಟನೆಗಳು ಆಗ್ರಹಿಸ್ತಾ ಇದೆ, ಮತ್ತು ಅದು ನಿಜವಾಗ್ಲೂ ಕೂಡ ಹೌದು. ಇಲ್ಲಿ ಪಕ್ಷವನ್ನ ಬಿಟ್ಟು ಪಕ್ಷ ಭೇದವನ್ನ ಮರೆತು ಬಿಜೆಪಿ JDS ಕಾಂಗ್ರೆಸ್ ಕೇಂದ್ರ ರಾಜ್ಯ ಅನ್ನೋದನ್ನ ಬಿಟ್ಟು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿ ಆಗ್ಬೇಕು ಅನ್ನೋದು. ಹಾಗಾಗಿ ಈ ಪ್ರತಿಭಟನೆಯಲ್ಲಿ ಯಾರಾದ್ರೂ ರಾಜಕೀಯ ನಾಯಕರುಗಳು ಕೂಡ ಮಂಡ್ಯ ಮೈಸೂರು ಭಾಗದ ಸಂಸದರಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು ಯಾರಾದ್ರೂ ಭಾಗಿ ಆಗ್ತಾ ಇದ್ದಾರ? ಮತ್ತು ಸ್ಯಾಂಡಲ್ವುಡ್ಗೂ ಮಂಡ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಕಳೆದ ಬಾರಿ ಮತ್ತು ಆ ಹಿಂದಿನ ಬಾರಿಯ ಚುನಾವಣೆಯನ್ನು ನೋಡಿದಾಗ ದೊಡ್ಡ ದೊಡ್ಡ ಸ್ಟಾರ್ಗಳು ಬಹಳ ರೋಡ್ ಶೋಗಳನ್ನು ಮಾಡಿದ್ರು, ಬಹಳ ಪೋಸ್ ಅನ್ನ ಕೊಟ್ಟಿದ್ರು. ಇಲ್ಲಿ ಅಭಿಷೇಕ್ ಅಂಬರೀಷ್ ಅನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಬರ್ತಾ ಇದ್ದಾರಾ, ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರಾ, ಹೇಗೆ ಅಂತ? ನಿತಿ, ಇದು ಕಾವೇರಿ ಅನ್ನೋದು ಅಂತದ್ದು ಒಂದು ರಾಜಕೀಯ ರಾಜಕೀಯ ಹೊರತುಪಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು, ಹೀಗಾಗಿ ಎಲ್ಲಾ ಪಕ್ಷಗಳು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಕೂಡ ಪಕ್ಷಾತೀತವಾಗಿರ್ತಕ್ಕಂಥದ್ದು. ಇದರಲ್ಲಿ ಕಾಂಗ್ರೆಸ್, JDS, BJP ಅಥವಾ ಇತರೆ ಪಕ್ಷಗಳು ಅಂತೇನಿಲ್ಲ, ಎಲ್ಲಾ ಪಕ್ಷದ ನಾಯಕರುಗಳು ಕೂಡ ಈ ಒಂದು ಸಂಘ ಸಮಿತಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಇದೊಂದು ರೀತಿಯ ಪಕ್ಷಾತೀತ ಹೋರಾಟ ಅಂತಾನೆ ಹೇಳ್ಬೋದು. ಹೀಗಾಗಿ ಎಲ್ಲಾ ಪಕ್ಷಗಳು ಕೂಡ JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಮತ್ತೆ BJP ಎಲ್ಲರೂ ಕೂಡ ಇದೇ ಒಂದೇ ವೇದಿಕೆನಲ್ಲಿ, ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಅಂತ ಏನಿದೆ ಆ ಒಂದು ವೇದಿಕೆಯಲ್ಲೇ ಒಂದು ಹೋರಾಟದ ಎಲ್ಲವನ್ನು ಕೂಡ ನಿರ್ಧಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಎಲ್ಲಾ ಪಕ್ಷದವರು ಕೂಡ ಸರ್ವಪಕ್ಷದವರು ಕೂಡ ಇರ್ತಕ್ಕಂಥದ್ದು. ಇಂದಿನ ಸಭೆಗೂ ಕೂಡ ಎಲ್ಲಾ ಪಕ್ಷದ ಮುಖಂಡರುಗಳನ್ನ, ಅಧ್ಯಕ್ಷರುಗಳನ್ನ, ಹೀಗೆ ನಾಯಕರುಗಳನ್ನ, ಅಂದ್ರೆ ಹಾಲಿ MLAಗಳನ್ನ ಹಿಡಿದು ಮಾಜಿ MLAಗಳಿರ್ಬೋದು, ಹೀಗೆ ಮಾಜಿ ಸಚಿವರು ಇರ್ಬೋದು, ಹಾಲಿ ಸಚಿವರು, ಹಾಲಿ ಸಂಸದರುಗಳನ್ನ ಕೂಡ ಇಂದಿನ ಸಭೆಗೂ ಕೂಡ ಆಹ್ವಾನ. ಶಶಿಕುಮಾರ್ ಹೋಲ್ಡನ್, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ.